ಹೊಸಕೋಟೆಯಲ್ಲಿ ಕಾಂಗ್ರೆಸ್ ಮನೆಯೊಂದು ಮೂರು ಭಾಗಲಾಗಿ ಹೋಗ್ಬಿಟ್ಟಿದೆ. ಮೂಲ ಕಾಂಗ್ರೆಸ್ಸಿಗರನ್ನ ಕಡೆಗಣಿಸ್ತಾ ಇದ್ದಾರೆ. ಹೊಸಕೋಟೆಯಲ್ಲಿ ಕಾಂಗ್ರೆಸ್ನವರಿಗೆ ಸರಿಯಾದಂತಹ ಬೆಲೆಯನ್ನ ಕೊಡ್ತಾ ಇಲ್ಲ. ಯಾಕಂದ್ರೆ ಮೂರು ಬಾಗಿಲು ಒಂದೇ ಇದರಲ್ಲಿ ಮೂರು ಕಚೇರಿಗಳನ್ನ ಮಾಡಿಕೊಂಡು ಅವ್ರಿಗೆ ಯಾವ ರೀತಿ ಬೇಕೋ ಆ ರೀತಿ ಮೀಟಿಂಗ್ಗಳಾಗಿರ್ಬೋದು, ಸಭೆ ಆಗಿರ್ಬೋದು, ಎಲ್ಲವನ್ನೂ ಕೂಡ ಗೌಪ್ಯವಾಗಿ ಕೂಡ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದ ಎಂಎಲ್ಸಿ ರವಿಯವರ ಅನುದಾನದ ಕಾಮಗಾರಿ ಪೂಜೆಗೆ ಬಿಜೆಪಿ ಪಕ್ಷದ ಸಂಸದ ಬಚ್ಚೇಗೌಡರು ಯಾಕೆ ಬರಬೇಕು? ಕಾಂಗ್ರೆಸ್ ಪಕ್ಷದ ಮೂಲ ಕಚೇರಿ ಕನಕ ಸಮೃದ್ಧಿ ಕಪ್ ಆಪರೇಟಿವ್ ಸೊಸೈಟಿ ಹಾಗೆ ಚಿಕ್ಕೇಗೌಡರ ಕಲ್ಯಾಣ ಮಂಟಪ ಕಾಂಗ್ರೆಸ್ ಕಚೇರಿಯನ್ನು ಮಾಡಿಕೊಂಡಿದ್ದಾರೆ. ಅದರಲ್ಲಿ ಮೂರು ಕಚೇರಿಗಳು ಕೂಡ ಇದೆ. ಪ್ರೋಟೋಕಾಲ್ ಅನ್ವಯ ಜಿಲ್ಲಾಧ್ಯಕ್ಷರು ಕಾಂಗ್ರೆಸ್ ಕಚೇರಿಯಲ್ಲಿ ಸಭೆಯನ್ನ ಮಾಡಬೇಕು, ಆದರೆ ಜಿಲ್ಲಾಧ್ಯಕ್ಷರು ಜನರ ದಿಕ್ಕನ್ನು ತಪ್ಪಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಬಚ್ಚೇಗೌಡರ ಅನುದಾನದ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರು ಹೋಗುವಂತಹ ಅವಶ್ಯಕತೆ ಏನು? ಬಚ್ಚೇಗೌಡರು ಶಾಸಕರು ಮತ್ತೆ ಏನಾದರೂ ಬಿಜೆಪಿಗೆ ಸೇರ್ಪಡೆ ಆಗ್ತಾರೋ ಅನ್ನೋದು ಕೂಡ ತಿಳಿತಾ ಇಲ್ಲ. ಶಾಸಕರು ಕಾಂಗ್ರೆಸ್ ಬೆಂಬಲವನ್ನ ಸೂಚಿಸಿದ್ದಾರೆ, ಆದರೆ ಬೆಂಬಲಿಗರಿಗೆ ಮಾತ್ರ ಮಾಹಿತಿನ ಕೊಡ್ತಾ ಇಲ್ಲ. ಇದು ಯಾವ ರೀತಿ ಕಾಂಗ್ರೆಸ್ ಪಕ್ಷದ ಅನುಯಾಯಿ? ನಮಗೆ ಮುಂದಿನ ಚುನಾವಣೆ ಘೋಷಣೆ ಆಗೋವರೆಗೂ ಕೂಡ ಪದ್ಮಾವತಿ ಸುರೇಶ್ ರವರೇ ನಮಗೆ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ, ಮತ್ತೆ ಕಾಂಗ್ರೆಸ್ ಪಕ್ಷವನ್ನ ಮೂಲ ಕಾಂಗ್ರೆಸ್ನವರೇ ಕೂಡ ಹೊಡೆಯುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಯುವ ಕಾಂಗ್ರೆಸ್ ಘಟಕ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜಿಕೆಬಿ ಕಾಂತರಾಜ್ ಆರೋಪವನ್ನ ಮಾಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನಲ್ಲಿ ನಡೆದಂತಹ ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರ ವಿರುದ್ಧ ಆರೋಪವನ್ನ ಮಾಡಿರುವಂತದ್ದು. ಶರತ್ ಬಚ್ಚೇಗೌಡರು ಕಾಂಗ್ರೆಸ್ ಬೆಂಬಲ ಸೂಚಿಸಿದಾದ್ಮೇಲೆ ಪ್ರೋಟೋಕಾಲ್ ಪ್ರಕಾರ ಶರತ್ ಬಚ್ಚೇಗೌಡರ ಜೊತೆ ಹೋಗಿ ಕಾರ್ಯಕ್ರಮ ಏನೈತಿ ಮುಗಿಸ್ಕೊಂಡ್ ಬರ್ಬೇಕಾಯ್ತು. ಬಚ್ಚೇಗೌಡರ ಜೊತೆ ಸಂಸದರ ಜೊತೆ ಹೋಗಿ ಎಲ್ಲ ಪಂಚರಾಜ್ಯಗಳಲ್ಲೆಲ್ಲಾನು ನಮ್ಮ ಬಿಜೆಪಿನೇ ಬರ್ತದೆ ಅಂತ ಸ್ಟೇಟ್ಮೆಂಟ್ ಕೊಡ್ಬೇಕಾದ್ರೆ ಯಾವ ಲೆಕ್ಕಾಚಾರ? ಓ ಬಿ ಸಿ ಉಪಾಧ್ಯಕ್ಷರು ಅಂತೇಳಿ ಅವರು ಸಿ ಮುನಿಯಪ್ಪ ಅವ್ರು ಮಾಡಿದ್ದಾರೆ, ಬಚ್ಚೇಗೌಡರು ಪಕ್ಕನೇ ಇದ್ದಾರೆ. ಅದಕ್ಕೆ ಯಾವ ಪಾರ್ಟಿ ಅವರು? ಸಿ ಮುನಿಯಪ್ಪನವ್ರು ಯಾವ ಪಾರ್ಟಿ? ಯಾವುದೇ ಕಾರ್ಯಕರ್ತನ ಕುಣಿಸ್ದೀರಾ ಮಾಡಿದಿರಾ? ಏಕಾಏಕಿ ಜಿಲ್ಲಾಧ್ಯಕ್ಷರು ಇವರು ಸಿ ಮುನಿಯಪ್ಪ ಅವ್ರಿಗೆ ಓ ಬಿ ಸಿ ಉಪಾಧ್ಯಕ್ಷರು ಮಾಡೋರು ರಾಜ್ಯಕ್ಕೆ. ಇವತ್ತು ನೋಡಿ ಸಂಸದರ ಜೊತೆ ಅವ್ರು ಸೇರಿಕೊಂಡು ಪಂಚರಾಜ್ಯಗಳಲ್ಲೆಲ್ಲ ಕಡೆನ ನಮ್ಮ ಬಿ ಜೆ ಪಿ ಬರ್ತದೆ ಅಂತಂದ್ರೆ ಅದಕ್ಕೆ ಇವ್ರು ಗೇಮ್ ಮಾಡ್ತಾರ ಇಲ್ಲ? ಯಾವ ರೀತಿ ನಾಳೆ ಕಾರ್ಯಕರ್ತನ ಯಾವ ರೀತಿ ಬೆಂಬಲ ಕೊಟ್ಟು ಇವ್ರನ್ನೆಲ್ಲರೂ ಸಪೋರ್ಟ್ ಮಾಡ್ತಾರೆ ನೋಡಿ. ನಮ್ಗೆ 2023 ಲಾಸ್ಟ್ ವರ್ಗುನು ಪದ್ಮಾವತಿ ಸುರೇಶ್ವರನ್ ನಮ್ಮ ನಾಯಕರು, ಬಿ ಫಾರ್ಮ್ ಕೊಡೋವರೆಗೂ ಪದ್ಮಾವತಿ ಸುರೇಶ್ವರ ನಾಯಕರು. ಏನಾದ್ರೂ ಅವ್ರಿಗೆ ಬಿ ಫಾರ್ಮ್ ಕೊಟ್ಟಿರೋದು ಬಂದು ಸೋನಿಯಾ ಗಾಂಧಿ ಅವರು. ಇವ್ರು ಏನಾದ್ರೂ ಬಿ ಫಾರ್ಮ್ ಶರತ್ ಬಚ್ಚೇಗೌಡರು ಕೊಡ್ತೀವಿ ಅಂತಂದ್ರೆ ನಾವು ಅವ್ರ ಜೊತೆ ಕೈ ಜೋಡಿಸಕ್ಕೆ ರೆಡಿ ಇದ್ದೀರಿ. ನಾವು ಯಾವುದೇ ರೀತಿ ನಾವು ಪಕ್ಷ ಬಿಡ್ತೀರಿ, ನಾವು ಪಕ್ಷ ಬಿ ಜೆ ಪಿ ಪಕ್ಷಕ್ಕೆ ಸೇರ್ತೀರಿ ಅಂತ ನಾವು ಯಾವತ್ತೂ ಯಾರ ಹತ್ರ ನಾವು ಹೇಳಿಲ್ಲ. ಇವರು ಜಿಲ್ಲಾಧ್ಯಕ್ಷರಿಗೆ ಸ್ವಲ್ಪ ಗೊಂದಲದಿಂದ ಎಲ್ಲರನ್ನೂ ಬೇಕು ಅಂತೇಳಿ ನಮ್ಮ ಮೂಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಒಂದು ಬೆಲೆ ಇದ್ದಿದ್ದ ಗೌರವ ಇದ್ದಿದ್ದಂಗೆ ಅವ್ರು ಬೇಕು ಅಂತ ಹೇಳಿ ಈ ರೀತಿ ಸುಮ್ಮನೆ ಯಾರೋ ಒಂದು 4-5 ಜನ ಅವ್ರ ಜೊತೆಗೆ ಹಾಕೊಂಡು ಬೇರೆ ಕನಕ ಕೋಪರೇಟರ್ ಬ್ಯಾಂಕಲ್ಲಿ ಕುತ್ಕೊಳ್ಳೋದು, ಮೀಟಿಂಗ್ ಮಾಡೋದು, ಎಲ್ಲ ಜನರಿಗೆ ದಿಕ್ಕ ತಪ್ಪಿಸೋ ರೀತಿಯಲ್ಲಿ ಇವರೆಲ್ಲರನ್ನ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಇಲ್ಲಿ ಮೂರು ಕಡೆ ಕಾಂಗ್ರೆಸ್ ಆಫೀಸ್ ಆಗಿದೆ. ಒಂದು ಮೂಲ ಕಾಂಗ್ರೆಸ್ ಆಫೀಸು ಹೇಮಂತ್ ಅಣ್ಣವ್ರ ಮನೆಯಲ್ಲಿ ಏನಿದೆ ಆಫೀಸು ಅಲ್ಲೊಂದು ಆಫೀಸ್ ಇದೆ. ಇನ್ನೊಂದು ಚಿಕ್ಕೇಗೌಡರು ಚೌಡ್ರಿ ಒಂದು ಆಫೀಸ್ ಮಾಡ್ಕೊಂಡಿದ್ದಾರೆ. ಇನ್ನೊಂದು ಕನಕ ಸಮೃದ್ಧಿ ಕೋ ಆಪರೇಟಿವ್ ಬ್ಯಾಂಕ್ ಅಂತ ಹೇಳಿ ಸಮಾಜಕ್ಕೆ ಕಟ್ಟಿರೋದಲ್ಲಿ ಅಲ್ಲಿ ಹೋಗಿ ಯಾವಾಗಲೂ ಮೀಟಿಂಗ್ ಮಾಡಿದ್ರೆ ಇದು ಯಾವ ರೀತಿಯಲ್ಲಿ ಜಿಲ್ಲಾಧ್ಯಕ್ಷರು ಮೀಟಿಂಗ್ ಮಾಡ್ತಾರೆ? ಜಿಲ್ಲಾಧ್ಯಕ್ಷರು ಅಂತ ನಮ್ಮಲ್ಲಿ ಪ್ರೋಟೋಕಾಲ್ ಪ್ರಕಾರ ಜಿಲ್ಲೆ ಕಾಂಗ್ರೆಸ್ ಕಚೇರಿಯಲ್ಲಿ ಕುತ್ಕೊಂಡು ಯಾವುದೇ ರೀತಿಯಲ್ಲಿ ಪ್ರೆಸ್ ಮೀಟ್ ಮಾಡಬೇಕು. ಅದನ್ನ ಬಿಟ್ಟು ಏಕಾಏಕಿ ನಮ್ಮ ಕನಕ ಸಮೃದ್ಧಿ ಕೋಆಪರೇಟರ್ ಬ್ಯಾಂಕ್ ಅಲ್ಲಿ ಹೋಗೋದು, ಅಲ್ಲೊಂದು ಪ್ರೆಸ್ ಮೀಟ್ ಮಾಡೋದು, ಜನರು ಇದನ್ನೆಲ್ಲ ದಿಕ್ತಪ್ಸೋ ರೀತಿಯಲ್ಲಿ ಅವ್ರು ಮಾಡ್ತಾ ಇದ್ದಾರೆ. ನನ್ಗೆ ಅನುಭವ ಕಮ್ಮಿ ಅಂತ ಹೇಳ್ತಾ ಇದ್ದಾರೆ, ಅವ್ರಿಗೆ ಅನುಭವ ಜಾಸ್ತಿ. Subscribe now and press the bell icon. Never miss an update.